ಓಂ ಶಾಂತಿ ಮುರುಳಿ ದಿನಾಂಕ ಮೂವತ್ತು ಒಂದು ಎರಡು ಸಾವಿರದ ಇಪ್ಪತ್ತು ಶಿವ ಭಗವಾನ್ ವಾಚ್ ಮಧುರ ಮಕ್ಕಳೇ ಪರಮಾತ್ಮ ತಂದೆ ನಿಮಗೆ ಜ್ಞಾನ ಮತ್ತು ಯೋಗದ ಪೌಷ್ಟಿಕ ಆಹಾರವನ್ನು ತಿನ್ನಿಸಿ ನಿಮಗೆ ಬಹಳ ಚೆನ್ನಾಗಿ ಪಾಲನೆಯನ್ನು ನೀಡುತ್ತಿದ್ದಾರೆ ಅಂದ ಮೇಲೆ ನೀವೀಗ ಸದಾ ಖುಷಿಯಲ್ಲಿ ನಶೆಯಲ್ಲಿ ಇರುತ್ತೀರಾ ಮತ್ತು ಪರಮಾತ್ಮ ತಂದೆಯ ಶ್ರೀಮತಕ್ಕನುಸಾರವಾಗಿ ನಡೆದು ಸರ್ವರ ಪಾಲನೆಯನ್ನು ನೀವೀಗ ಮಾಡುತ್ತಿರಬೇಕು ಪರಮಾತ್ಮ ತಂದೆ ನಿಮಗೆ ಜ್ಞಾನ ಮತ್ತು ಯೋಗದ ಪೌಷ್ಟಿಕ ಆಹಾರವನ್ನು ತಿನ್ನಿಸಿ ಬಹಳ ಚೆನ್ನಾಗಿ ನಿಮ್ಮ ಪಾಲನೆಯನ್ನು ಮಾಡುತ್ತಿದ್ದಾರೆ ನೀವೀಗ ಸದಾ ಖುಷಿಯಲ್ಲಿ ನಶೆಯಲ್ಲಿ ಇರಿ ಮತ್ತು ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆದು ಎಲ್ಲರ ಪಾಲನೆಯನ್ನು ಮಾಡಿ ಪ್ರಶ್ನೆ ಈ ಸಂಗಮ ಯುಗದಲ್ಲಿ ನಿಮ್ಮ ಬಳಿ ಎಲ್ಲದಕ್ಕಿಂತ ಅಮೂಲ್ಯವಾದ ಯಾವ ವಸ್ತು ಇದೆ ಅದನ್ನು ನೀವೀಗ ರಕ್ಷಣೆ ಮಾಡಿಕೊಳ್ಳಬೇಕು ಉತ್ತರ ಈ ಸರ್ವೋತ್ತಮ ಬ್ರಾಹ್ಮಣ ಕುಲದಲ್ಲಿ ನಿಮ್ಮ ಈ ಜೀವನ ಬಹಳ ಅಮೂಲ್ಯ ಆಗಿದೆ ಆದ್ದರಿಂದ ಈ ಶರೀರದ ರಕ್ಷಣೆಯನ್ನು ಅವಶ್ಯವಾಗಿ ಮಾಡಿಕೊಳ್ಳಬೇಕು ಎಂದು ಈ ರೀತಿ ತಿಳಿದುಕೊಳ್ಳಬೇಡಿ ಈ ಶರೀರ ಮಣ್ಣಿನ ಗೊಂಬೆಯಾಗಿದೆ ಈ ಶರೀರ ಈಗಲೇ ಸಮಾಪ್ತಿ ಆಗಿಬಿಡಬೇಕು ಎಂದು ಯೋಚಿಸಬೇಡಿ ಈ ಶರೀರದಲ್ಲಿ ನೀವಿನ್ನೂ ಬದುಕಬೇಕು ಈ ಶರೀರವನ್ನು ಜೀವಂತವಾಗಿ ಇಟ್ಟುಕೊಳ್ಳಬೇಕು ಏನಾದರೂ ಕಾಯಿಲೆ ಬಂದರೆ ಶರೀರದಿಂದ ಸಾಕಾಗಿದೆ ಎಂದು ಹೇಳಬಾರದು ಕಾಯಿಲೆ ಬಂದ ತಕ್ಷಣ ಜೀವನ ಸಾಕಾಯಿತು ಎಂದು ಹೇಳಬಾರದು ನೀವು ಶಿವತಂದೆಯನ್ನು ನೆನಪು ಮಾಡಿ ಯಾರಿಗೆ ಕಾಯಿಲೆ ಬಂದಿರುತ್ತದೆಯೋ ಅವರಿಗೂ ಹೇಳಿ ತಂದೆಯನ್ನು ನೀವು ನೆನಪು ಮಾಡಿ ಎಷ್ಟು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರೋ ಅಷ್ಟು ನಿಮ್ಮ ಪಾಪ ನಾಶ ಆಗುತ್ತದೆ ಈಗ ಎಲ್ಲರ ಸೇವೆಯನ್ನು ನೀವು ಮಾಡಬೇಕು ಅದಕ್ಕೋಸ್ಕರ ನೀವು ಜೀವಂತ ಇರಬೇಕು ತಂದೆಯನ್ನು ನೆನಪು ಮಾಡುತ್ತಾ ಇರಬೇಕು ಓಂ ಶಾಂತಿ ಜ್ಞಾನದ ಮೂರನೇ ನೇತ್ರವನ್ನು ನೀಡುವಂತಹ ಆತ್ಮಿಕ ತಂದೆ ಕುಳಿತು ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಜ್ಞಾನದ ಮೂರನೇ ನೇತ್ರವನ್ನು ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ನೀಡಲು ಸಾಧ್ಯ ಇಲ್ಲ ಈಗ ಮಕ್ಕಳಾದ ನಿಮಗೆ ಜ್ಞಾನದ ಮೂರನೇ ನೇತ್ರ ಪ್ರಾಪ್ತಿಯಾಗಿದೆ ಈಗ ಮಕ್ಕಳಿಗೆ ಗೊತ್ತಿದೆ ಈ ಹಳೆಯ ಜಗತ್ತು ಬದಲಾಗುತ್ತಾ ಇದೆ ಹಳೆಯ ಜಗತ್ತು ಬದಲಾಗಲೇಬೇಕು ಪಾಪ ಮನುಷ್ಯರಿಗೆ ಗೊತ್ತಿಲ್ಲ ಜಗತ್ತನ್ನು ಯಾರು ಬದಲಾಯಿಸುತ್ತಾರೆ ಮತ್ತು ಹೇಗೆ ಬದಲಾಯಿಸುತ್ತಾರೆ ಎಂದು ಏಕೆಂದರೆ ಜಗತ್ತಿನ ಮನುಷ್ಯರಿಗೆ ಜ್ಞಾನದ ಮೂರನೇ ನೇತ್ರ ಇಲ್ಲ ಈಗ ಮಕ್ಕಳಾದ ನಿಮಗೆ ಜ್ಞಾನದ ಮೂರನೇ ನೇತ್ರ ಪ್ರಾಪ್ತಿಯಾಗಿದೆ ಈಗ ನೀವು ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ಅರ್ಥ ಮಾಡಿಕೊಂಡಿದ್ದೀರ ಇದು ಜ್ಞಾನದ ಸೈಕ್ರಿನ್ ಆಗಿದೆ ಸೈಕ್ರಿನ್ನ ಒಂದು ಹನಿ ಕೂಡ ಬಹಳಷ್ಟು ಮಧುರ ಆಗಿರುತ್ತದೆ ಜ್ಞಾನದ ಒಂದೇ ಒಂದು ಅಕ್ಷರ ಮನ್ ಮನಾಭವ ಅನ್ನುವ ಅಕ್ಷರ ಇದು ಎಷ್ಟೊಂದು ಮಧುರವಾದ ಅಕ್ಷರ ಆಗಿದೆ ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ತಂದೆಯನ್ನು ನೆನಪು ಮಾಡಿ ಪರಮಾತ್ಮ ತಂದೆ ಶಾಂತಿ ಮತ್ತು ಸುಖಧಾಮದ ಮಾರ್ಗವನ್ನು ತೋರಿಸುತ್ತಿದ್ದಾರೆ ಪರಮಾತ್ಮ ತಂದೆ ಬಂದಿರುವುದೇ ಮಕ್ಕಳಿಗೆ ಸ್ವರ್ಗದ ಆಸ್ತಿಯನ್ನು ನೀಡಲು ಅಂದ ಮೇಲೆ ಮಕ್ಕಳಿಗೆ ಎಷ್ಟೊಂದು ಖುಷಿ ಇರಬೇಕು ಹೇಳಲಾಗುತ್ತದೆ ಖುಷಿಯಂತಹ ಪೌಷ್ಟಿಕ ಆಹಾರ ಬೇರೆ ಯಾವುದೂ ಇಲ್ಲ ಖುಷಿಯಂತಹ ಔಷಧಿ ಯಾವುದೂ ಇಲ್ಲ ಎಂದು ಅಂದ ಮೇಲೆ ಸದಾ ಖುಷಿಯಲ್ಲಿ ನಶೆಯಲ್ಲಿ ಇರಿ ಖುಷಿಯಲ್ಲಿ ಇರುವುದೇ ಒಂದು ಪೌಷ್ಟಿಕ ಆಹಾರ ಆಗಿದೆ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ಖುಷಿಯಲ್ಲಿ ಇರುವುದಕ್ಕೋಸ್ಕರ ಶಕ್ತಿಶಾಲಿಯಾದ ಆಹಾರ ನಿಮಗೆ ಪ್ರಾಪ್ತಿಯಾಗುತ್ತಾ ಇದೆ ಈ ಆಹಾರವನ್ನು ಸದಾ ನೀವು ಒಬ್ಬರು ಇನ್ನೊಬ್ಬರಿಗೆ ತಿನ್ನಿಸುತ್ತಾ ಇರಿ ಖುಷಿ ಅನ್ನುವ ಪೌಷ್ಟಿಕ ಆಹಾರವನ್ನು ನೀವು ತಿನ್ನಬೇಕು ಅನ್ಯರಿಗೂ ತಿನ್ನಿಸಬೇಕು ಇದು ಬಹಳ ಶ್ರೇಷ್ಠವಾದ ಪಾಲನೆ ಆಗಿದೆ ಖುಷಿಯ ಮೂಲಕ ಪಾಲನೆಯನ್ನು ನೀಡುವುದು ಶ್ರೇಷ್ಠ ಪಾಲನೆಯಾಗಿದೆ ಈ ರೀತಿ ಮನುಷ್ಯರು ಮನುಷ್ಯರಿಗೆ ಪಾಲನೆಯನ್ನು ನೀಡಲು ಸಾಧ್ಯ ಇಲ್ಲ ಈಗ ಮಕ್ಕಳಾದ ನೀವು ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆದು ಎಲ್ಲರಿಗೂ ಆತ್ಮಿಕ ಪಾಲನೆಯನ್ನು ನೀಡುತ್ತೀರಾ ಸತ್ಯವಾಗಿ ಖುಷಿಯ ಸಮಾಚಾರ ಅಂದರೆ ಎಲ್ಲರಿಗೂ ಪರಮಾತ್ಮ ತಂದೆಯ ಸಂದೇಶವನ್ನು ನೀಡುವುದೇ ಆಗಿದೆ ಪರಮಾತ್ಮ ತಂದೆಯ ಸಂದೇಶವನ್ನು ತಿಳಿಸುವುದೇ ಸತ್ಯ ಸತ್ಯವಾದ ಖುಷಿಯ ಸಮಾಚಾರ ಆಗಿದೆ ಮಧುರ ಮಕ್ಕಳಿಗೆ ಗೊತ್ತಿದೆ ಬೇಹದ್ದಿನ ತಂದೆಯ ಮೂಲಕ ನಮಗೆ ಜೀವನ್ ಮುಕ್ತಿಯ ಉಡುಗೊರೆ ಸಿಗುತ್ತಾ ಇದೆ ಸತ್ಯುಗದಲ್ಲಿ ಭಾರತ ಜೀವನ್ ಮುಕ್ತ ಆಗಿತ್ತು ಪಾವನ ಆಗಿತ್ತು ಪರಮಾತ್ಮ ತಂದೆ ಬಹಳ ಶ್ರೇಷ್ಠವಾದ ಪೌಷ್ಟಿಕ ಆಹಾರವನ್ನು ನಮಗೆ ನೀಡುತ್ತಿದ್ದಾರೆ ಅದಕ್ಕೋಸ್ಕರ ಗಾಯನ ಇದೆ ಅತೀಂದ್ರಿಯ ಸುಖದ ಬಗ್ಗೆ ಕೇಳಬೇಕು ಅಂದರೆ ಗೋಪಿ ವಲ್ಲಭನ ಗೋಪ ಗೋಪಿಕೇರನ್ನೇ ಕೇಳಬೇಕು ಎಂದು ಅತೀಂದ್ರಿಯ ಸುಖದ ಬಗ್ಗೆ ಗೋಪಿ ವಲ್ಲಭನ ಗೋಪ ಗೋಪಿಕೇರಿಗೆ ಮಾತ್ರ ಗೊತ್ತು ಎನ್ನುವ ಗಾಯನ ಇದೆ ಜ್ಞಾನ ಮತ್ತು ಯೋಗದ ಮೂಲಕ ಎಷ್ಟು ಚೆನ್ನಾಗಿ ನಿಮ್ಮ ಪಾಲನೆ ನಡೆಯುತ್ತಾ ಇದೆ ಜ್ಞಾನ ಮತ್ತು ಯೋಗ ಅನ್ನುವಂಥದ್ದು ಬಹಳ ಫಸ್ಟ್ ಕ್ಲಾಸ್ ಆದಂತಹ ಅದ್ಭುತವಾದಂತಹ ಪೌಷ್ಟಿಕ ಆಹಾರ ಆಗಿದೆ ಈ ಪೌಷ್ಟಿಕ ಆಹಾರ ಕೇವಲ ಆತ್ಮಿಕ ಸರ್ಜನ್ ಆದಂತಹ ಪರಮಾತ್ಮ ತಂದೆಯ ಬಳಿ ಇದೆ ಈ ಪೌಷ್ಟಿಕ ಆಹಾರದ ಬಗ್ಗೆ ಬೇರೆ ಯಾರಿಗೂ ಗೊತ್ತಿಲ್ಲ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ನಿಮಗೋಸ್ಕರ ನಾನು ಅಂಗೈಯಲ್ಲಿ ಸ್ವರ್ಗವನ್ನು ತಂದಿದ್ದೇನೆ ಮುಕ್ತಿ ಜೀವನ್ ಮುಕ್ತಿಯ ಈ ಉಡುಗೊರೆ ನನ್ನ ಬಳಿ ಮಾತ್ರ ಇರುತ್ತದೆ ಕಲ್ಪ ಕಲ್ಪವು ನಾನು ಬಂದು ನಿಮಗೆ ಈ ಉಡುಗೊರೆಯನ್ನು ನೀಡುತ್ತೇನೆ ರಾವಣ ಪುನಃ ನಿಮ್ಮಿಂದ ಈ ಉಡುಗೊರೆಯನ್ನು ಕಿತ್ತುಕೊಳ್ಳುತ್ತಾನೆ ಪರಮಾತ್ಮ ತಂದೆ ಮುಕ್ತಿ ಜೀವನ್ ಮುಕ್ತಿಯ ಉಡುಗೊರೆಯನ್ನು ನೀಡುತ್ತಾರೆ ರಾವಣ ಮುಕ್ತಿ ಜೀವನ್ ಮುಕ್ತಿಯ ಉಡುಗೊರೆಯನ್ನು ಕಿತ್ತುಕೊಳ್ಳುತ್ತಾನೆ ಈಗ ಮಕ್ಕಳಾದ ನಿಮಗೆ ಖುಷಿಯ ನಶೆ ಸದಾ ಏರಿರಬೇಕು ನಿಮಗೆ ಗೊತ್ತಿದೆ ನಮಗೆ ಪರಮಾತ್ಮ ತಂದೆ ತಂದೆ ಕೂಡ ಆಗಿದ್ದಾರೆ ಟೀಚರ್ ಕೂಡ ಆಗಿದ್ದಾರೆ ಮತ್ತು ಸತ್ಯ ಸತ್ಯ ಸದ್ಗುರು ಆಗಿದ್ದಾರೆ ಅವರು ನಮ್ಮನ್ನು ಜೊತೆಗೆ ಕರೆದುಕೊಂಡು ಹೋಗುತ್ತಾರೆ ಬಹಳ ಪ್ರೀತಿಯ ತಂದೆ ನಮಗೆ ವಿಶ್ವದ ರಾಜ್ಯ ಭಾಗ್ಯವನ್ನು ನೀಡುತ್ತಾರೆ ಬಹಳ ಪ್ರೀತಿಯ ತಂದೆಯಾದ ಪರಮಾತ್ಮ ತಂದೆಯ ಮೂಲಕ ವಿಶ್ವದ ರಾಜ್ಯ ಭಾಗ್ಯ ಸಿಗುತ್ತಾ ಇದೆ ಇದೇನು ಕಡಿಮೆ ಮಾತಲ್ಲ ಮಕ್ಕಳು ಸದಾ ಹರ್ಷಿತರಾಗಿ ಇರಬೇಕು ಈ ಈಶ್ವರೀಯ ವಿದ್ಯಾರ್ಥಿ ಜೀವನ ಸರ್ವಶ್ರೇಷ್ಠ ಜೀವನ ಆಗಿದೆ ಈ ಸಮಯದ ಜೀವನದ ಬಗ್ಗೆ ಗಾಯನ ಇದೆ ಹೊಸ ಜಗತ್ತಿನಲ್ಲಿ ನೀವು ಸದಾ ಖುಷಿಯನ್ನೇ ಆಚರಿಸುತ್ತೀರಾ ಜಗತ್ತಿನವರಿಗೆ ಇದೂ ಕೂಡ ಗೊತ್ತಿಲ್ಲ ಸತ್ಯ ಸತ್ಯವಾದ ಖುಷಿಯನ್ನು ಯಾವಾಗ ಆಚರಿಸಲಾಗುತ್ತದೆ ಎಂದು ಮನುಷ್ಯರಿಗೆ ಸತ್ಯುಗದ ಬಗ್ಗೆ ಜ್ಞಾನ ಇಲ್ಲ ಆದ್ದರಿಂದ ಅವರು ಇಲ್ಲೇ ಖುಷಿಯನ್ನು ಆಚರಣೆ ಮಾಡುತ್ತಾರೆ ಆದರೆ ಹಳೆಯ ತಮೋಪ್ರಧಾನ ಜಗತ್ತಿನಲ್ಲಿ ಖುಷಿ ಎಲ್ಲಿಂದ ಬರಲು ಸಾಧ್ಯ ಇಲ್ಲಂತೂ ಎಲ್ಲರೂ ಅಯ್ಯೋ ಅಯ್ಯೋ ಎಂದು ಕೂಗುತ್ತಿರುತ್ತಾರೆ ಇದು ಎಷ್ಟು ದೊಡ್ಡ ದುಃಖದ ಜಗತ್ತಾಗಿದೆ ಪರಮಾತ್ಮ ತಂದೆ ಮಕ್ಕಳಾದ ನಿಮಗೆ ಎಷ್ಟು ಸಹಜವಾದ ಮಾರ್ಗವನ್ನು ತೋರಿಸುತ್ತಿದ್ದಾರೆ ಗೃಹಸ್ಥ ವ್ಯವಹಾರದಲ್ಲಿದ್ದರೂ ಕೂಡ ಕಮಲ ಪುಷ್ಪದ ಸಮಾನ ಇರಬೇಕು ಉದ್ಯೋಗ ವ್ಯವಹಾರವನ್ನು ಮಾಡುತ್ತಿದ್ದರು ತಂದೆಯಾದ ನನ್ನನ್ನು ನೆನಪು ಮಾಡಿ ಹೇಗೆ ಪ್ರಿಯತಮ ಪ್ರಿಯತಮಿಯರಿರುತ್ತಾರೆ ಪ್ರಿಯತಮ ಪ್ರಿಯತಮಿಯರು ಒಬ್ಬರು ಇನ್ನೊಬ್ಬರನ್ನು ನೆನಪು ಮಾಡುತ್ತಿರುತ್ತಾರೆ ಅವರು ಇವರಿಗೆ ಪ್ರಿಯತಮೆ ಆಗಿರುತ್ತಾರೆ ಮತ್ತು ಇವರು ಅವರಿಗೆ ಪ್ರಿಯತಮ ಆಗಿರುತ್ತಾರೆ ಆದರೆ ಇಲ್ಲಿ ಆ ಮಾತಿಲ್ಲ ನೀವು ಜನ್ಮ ಜನ್ಮಾಂತರದಿಂದ ಒಬ್ಬ ಪ್ರಿಯತಮ ತಂದೆಯನ್ನು ನೆನಪು ಮಾಡುತ್ತಾ ಬಂದಿದ್ದೀರಾ ನೀವೆಲ್ಲರೂ ಒಬ್ಬ ಪ್ರಿಯತಮ ತಂದೆಗೆ ಜನ್ಮ ಜನ್ಮಾಂತರದ ಪ್ರೇಮಿಗಳಾಗಿದ್ದೀರಾ ಪರಮಾತ್ಮ ತಂದೆ ಎಂದೂ ನಿಮಗೆ ಪ್ರೇಮಿ ಆಗುವುದಿಲ್ಲ ನೀವು ಆ ಪ್ರಿಯತಮನಿಗೆ ಬಾ ಎಂದು ಕರೆದು ನೆನಪು ಮಾಡುತ್ತಾ ಬಂದಿದ್ದೀರಾ ಪ್ರಿಯತಮ ತಂದೆ ಬನ್ನಿ ಎಂದು ನೀವು ಅವರನ್ನು ನೆನಪು ಮಾಡುತ್ತಾ ಬಂದಿದ್ದೀರಾ ಯಾವಾಗ ದುಃಖ ಜಾಸ್ತಿ ಆಗುತ್ತದೆಯೋ ಆಗ ಜಾಸ್ತಿ ಸ್ಮರಣೆ ಮಾಡುತ್ತೀರಾ ಅದಕ್ಕೋಸ್ಕರ ಗಾಯನ ಇದೆ ದುಃಖದಲ್ಲಿ ಎಲ್ಲರೂ ಸ್ಮರಣೆ ಮಾಡುತ್ತಾರೆ ಸುಖದಲ್ಲಿ ಯಾರೂ ಸ್ಮರಣೆ ಮಾಡುವುದಿಲ್ಲ ಈ ಸಮಯದಲ್ಲಿ ಪರಮಾತ್ಮ ತಂದೆ ಸರ್ವ ಶಕ್ತಿವಂತ ಆಗಿದ್ದಾರೆ ದಿನ ಪ್ರತಿ ದಿನ ಕಳೆದಂತೆ ಮಾಯೆ ಕೂಡ ಸರ್ವಶಕ್ತಿವಂತ ಆಗಿರುತ್ತದೆ ತಮೋ ಪ್ರಧಾನರಾಗುತ್ತಾ ಹೋಗುತ್ತಾರೆ ಆದ್ದರಿಂದ ತಂದೆ ಹೇಳುತ್ತಾರೆ ಮಧುರ ಮಕ್ಕಳೇ ಆತ್ಮ ಅಭಿಮಾನಿಯಾಗಿ ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ತಂದೆಯಾದ ನನ್ನನ್ನು ನೆನಪು ಮಾಡಿ ಮತ್ತು ಜೊತೆ ಜೊತೆಗೆ ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳಿ ನೀವೀಗ ಈ ರೀತಿ ನಾರಾಯಣರು ಆಗಬಹುದು ಈ ಶಿಕ್ಷಣದಲ್ಲಿ ಮುಖ್ಯ ಮಾತು ಅಂದರೆ ಪರಮಾತ್ಮ ತಂದೆಯ ನೆನಪಾಗಿದೆ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯನ್ನು ಬಹಳ ಪ್ರೀತಿಯಿಂದ ಸ್ನೇಹದಿಂದ ನೆನಪು ಮಾಡಬೇಕು ಅವರು ಶ್ರೇಷ್ಠಾತಿ ಶ್ರೇಷ್ಠ ತಂದೆಯಾಗಿದ್ದಾರೆ ಆ ತಂದೆ ಹೊಸ ಜಗತ್ತನ್ನು ಸ್ಥಾಪನೆ ಮಾಡುತ್ತಾರೆ ತಂದೆ ಹೇಳುತ್ತಾರೆ ನಾನು ಬಂದಿದ್ದೇನೆ ಮಕ್ಕಳಾದ ನಿಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡಲು ಆದ್ದರಿಂದ ಈಗ ನೀವು ತಂದೆಯಾದ ನನ್ನನ್ನು ನೆನಪು ಮಾಡಿ ಆಗ ನಿಮ್ಮ ಅನೇಕ ಜನ್ಮದ ಪಾಪ ನಾಶ ಆಗುತ್ತದೆ ಪತಿತ ಪಾವನ ಪರಮಾತ್ಮ ತಂದೆ ಹೇಳುತ್ತಾರೆ ನೀವೀಗ ಬಹಳಷ್ಟು ಪತಿತರಾಗಿದ್ದೀರಾ ಆದ್ದರಿಂದ ನೀವೀಗ ನನ್ನನ್ನು ನೆನಪು ಮಾಡಿ ಆಗ ನೀವು ಪಾವನರಾಗುತ್ತೀರಾ ಮತ್ತು ಪಾವನ ಜಗತ್ತಿಗೆ ಮಾಲೀಕರಾಗುತ್ತೀರ ಪತಿತ ಪಾವನ ತಂದೆಯನ್ನು ಎಲ್ಲರೂ ಕೂಗಿ ಕರೆಯುತ್ತಾರೆ ಈಗ ತಂದೆ ಬಂದಿದ್ದಾರೆ ಅಂದ ಮೇಲೆ ಅವಶ್ಯವಾಗಿ ಪಾವನ ಆಗಬೇಕು ಪರಮಾತ್ಮ ತಂದೆ ದುಃಖ ಹರ್ತ ಸುಖಕರ್ತ ಆಗಿದ್ದಾರೆ ಅವಶ್ಯವಾಗಿ ಸತ್ಯಯುಗದಲ್ಲಿ ಪಾವನ ಜಗತ್ತಿತ್ತು ಅಲ್ಲಿ ಎಲ್ಲರೂ ಸುಖಿಗಳೇ ಆಗಿದ್ದರು ಈಗ ಪುನಃ ತಂದೆ ಹೇಳುತ್ತಾರೆ ಮಕ್ಕಳೇ ಶಾಂತಿ ಧಾಮ ಮತ್ತು ಸುಖಧಾಮವನ್ನು ನೆನಪು ಮಾಡಿ ಇದು ಸಂಗಮ ಯುಗ ಆಗಿದೆ ಅಂಬಿಗ ಆದಂತಹ ಪರಮಾತ್ಮ ತಂದೆ ನಿಮ್ಮನ್ನು ಈ ದಡದಿಂದ ಆ ದಡಕ್ಕೆ ಕರೆದುಕೊಂಡು ಹೋಗುತ್ತಿದ್ದಾರೆ ಪರಮಾತ್ಮ ತಂದೆ ಅಂಬಿಗ ಆಗಿದ್ದಾರೆ ಇಲ್ಲಿ ನೌಕೆ ಒಬ್ಬರದ್ದು ಮಾತ್ರ ಇಲ್ಲ ಇಡೀ ಜಗತ್ತಿನಲ್ಲಿರುವಂತಹ ಎಲ್ಲಾ ಆತ್ಮರಿಗೋಸ್ಕರ ಇದು ಬಹಳ ದೊಡ್ಡ ಹಡಗಾಗಿದೆ ಈ ಬಹಳ ದೊಡ್ಡ ಹಡಗನ್ನು ಪರಮಾತ್ಮ ತಂದೆ ಪಾರು ಮಾಡುತ್ತಾರೆ ಮಧುರಾತಿ ಮಧುರ ಮಕ್ಕಳಾದ ನಿಮಗೆ ಈಗ ಎಷ್ಟೊಂದು ಖುಷಿ ಇರಬೇಕು ನಿಮಗಂತೂ ಈಗ ಸದಾ ಕಾಲಕ್ಕೂ ಖುಷಿಯೇ ಖುಷಿ ಇದೆ ಬೇಹದ್ದಿನ ತಂದೆ ನಮಗೆ ಓದಿಸುತ್ತಿದ್ದಾರೆ ವಾಹ ಎಂದೂ ಕೂಡ ಕೇಳಿರಲಿಲ್ಲ ಎಂದೂ ಓದಿರಲಿಲ್ಲ ಪರಮಾತ್ಮ ತಂದೆ ಬಂದು ಓದಿಸುತ್ತಿದ್ದಾರೆ ಭಗವಾನ್ ಆಗಿದೆ ನಾನು ಆತ್ಮಿಕ ಮಕ್ಕಳಿಗೆ ರಾಜ್ಯೋಗವನ್ನು ಕಲಿಸುತ್ತಿದ್ದೇನೆ ಅಂದ ಮೇಲೆ ಸಂಪೂರ್ಣ ರಾಜ್ಯೋಗವನ್ನು ಕಲಿಯಬೇಕು ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳಬೇಕು ಸಂಪೂರ್ಣ ಓದಬೇಕು ಶಿಕ್ಷಣದಲ್ಲಿ ಮಕ್ಕಳು ನಂಬರ್ ವಾರಂತೂ ಇರುತ್ತೀರಾ ಸ್ವಯಂವನ್ನು ನೋಡಿಕೊಳ್ಳಬೇಕು ನಾನು ಉತ್ತಮ ಆಗಿದ್ದೇನೋ ಮಧ್ಯಮ ಆಗಿದ್ದೇನೋ ಅಥವಾ ಕನಿಷ್ಠ ಆಗಿದ್ದೇನೋ ಎಂದು ಪರಮಾತ್ಮ ತಂದೆ ಹೇಳುತ್ತಾರೆ ಸ್ವಯಂವನ್ನು ನೋಡಿಕೊಳ್ಳಿ ನಾನು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ಯೋಗ್ಯ ಆಗಿದ್ದೇನೆ ತಾನೆ ಆತ್ಮಿಕ ಸೇವೆಯನ್ನು ನಾನು ಮಾಡುತ್ತೇನೆ ತಾನೆ ಏಕೆಂದರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ಸೇವಾದಾರಿಗಳಾಗಿ ತಂದೆಯನ್ನು ಅನುಕರಣೆ ಮಾಡಿ ನಾನು ಬಂದಿರುವುದೇ ನಿಮ್ಮ ಸೇವೆಯನ್ನು ಮಾಡುವುದಕ್ಕೋಸ್ಕರ ಪ್ರತಿದಿನ ನಾನು ನಿಮ್ಮ ಸೇವೆಯನ್ನು ಮಾಡುತ್ತೇನೆ ಆದ್ದರಿಂದ ನನಗೆ ರಥ ತಾನೆ ಅದಕ್ಕೋಸ್ಕರ ಈ ಬ್ರಹ್ಮನ ರಥವನ್ನು ಆಧಾರವಾಗಿ ತೆಗೆದುಕೊಂಡಿದ್ದೇನೆ ಈ ರಥಕ್ಕೆ ಒಂದು ವೇಳೆ ಕಾಯಿಲೆ ಬಂದರೆ ಇವರ ಮೂಲಕ ನಾನು ಕುಳಿತು ಮುರುಳಿಯನ್ನು ಬರೆಯುತ್ತೇನೆ ಇವರು ಮುಖದಿಂದ ಮಾತನಾಡಲು ಸಾಧ್ಯ ಆಗದೇ ಇದ್ದಾಗ ನಾನು ಮುರುಳಿಯನ್ನು ಬರೆಯುತ್ತೇನೆ ಮಕ್ಕಳಿಗೆ ಒಂದು ದಿನ ಕೂಡ ಮುರುಳಿ ಮಿಸ್ ಆಗಬಾರದು ಈ ರೀತಿ ನಾನು ಮಕ್ಕಳ ಸೇವೆಯಲ್ಲಿ ಸದಾ ಉಪಸ್ಥಿತನಾಗಿದ್ದೇನೆ ಎಂದು ಪರಮಾತ್ಮ ತಂದೆ ಹೇಳುತ್ತಾರೆ ಇದು ಆತ್ಮಿಕ ಸೇವೆಯಾಗಿದೆ ಅಂದ ಮೇಲೆ ಮಕ್ಕಳಾದ ನೀವು ಕೂಡ ಪರಮಾತ್ಮ ತಂದೆಯ ಸೇವೆಯಲ್ಲಿ ತೊಡಗಿಬಿಡಿ ಪರಮಾತ್ಮ ತಂದೆಯ ಸೇವಾದಾರಿಗಳು ನಾವೀಗ ಆಗಿದ್ದೇವೆ ಯಾರು ಚೆನ್ನಾಗಿ ಪುರುಷಾರ್ಥ ಮಾಡುತ್ತಾರೋ ಚೆನ್ನಾಗಿ ಸೇವೆಯನ್ನು ಮಾಡುತ್ತಾರೋ ಅವರಿಗೆ ಮಹಾವೀರರು ಎಂದು ಕರೆಯಲಾಗುತ್ತದೆ ನೋಡಲಾಗುತ್ತದೆ ಇವರು ಮಹಾವೀರರಾಗಿದ್ದಾರೆ ತಾನೆ ಯಾರು ಪರಮಾತ್ಮ ತಂದೆಯ ಆದೇಶದಂತೆ ನಡೆಯುತ್ತಾರೋ ಅವರು ಮಹಾವೀರರಾಗಿದ್ದಾರೆ ಇವರು ತಂದೆಯ ಆದೇಶದಂತೆ ನಡೆಯುತ್ತಿದ್ದಾರಾ ಎಂದು ತಂದೆ ನೋಡುತ್ತಾರೆ ತಂದೆಯ ಆಜ್ಞೆ ಆಗಿದೆ ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ಸೋದರ ಸೋದರರನ್ನು ನೋಡಿ ಈ ಶರೀರವನ್ನು ಮರೆತು ಬಿಡಿ ಪರಮಾತ್ಮ ತಂದೆ ಶರೀರವನ್ನು ನೋಡುವುದಿಲ್ಲ ಬ್ರಹ್ಮ ತಂದೆ ಕೂಡ ಶರೀರವನ್ನು ನೋಡುವುದಿಲ್ಲ ತಂದೆ ಹೇಳುತ್ತಾರೆ ನಾನು ಆತ್ಮವನ್ನೇ ನೋಡುತ್ತೇನೆ ಇನ್ನು ಜ್ಞಾನ ಅಂತೂ ಇದೆ ಆತ್ಮ ಶರೀರ ಇಲ್ಲದೆ ಮಾತನಾಡಲು ಸಾಧ್ಯ ಇಲ್ಲ ನಾನು ಈ ಬ್ರಹ್ಮನ ಶರೀರದಲ್ಲಿ ಬಂದಿದ್ದೇನೆ ಈ ಬ್ರಹ್ಮನ ತನುವನ್ನು ಲೋನಾಗಿ ತೆಗೆದುಕೊಂಡಿದ್ದೇನೆ ಶರೀರದ ಜೊತೆಗೆ ಆತ್ಮ ಓದಲು ಸಾಧ್ಯ ಶರೀರದಲ್ಲಿದ್ದಾಗ ಮಾತ್ರ ಆತ್ಮ ಶಿಕ್ಷಣವನ್ನು ಓದಲು ಸಾಧ್ಯ ಪರಮಾತ್ಮ ತಂದೆ ಈ ಬ್ರಹ್ಮನ ಬೃಕುಟಿಯ ಮಧ್ಯದಲ್ಲಿ ಕುಳಿತಿದ್ದಾರೆ ಇದು ಅಕಾಲ ಸಿಂಹಾಸನ ಆಗಿದೆ ಆತ್ಮ ಅಕಾಲ ಮೂರ್ತಿಯಾಗಿದೆ ಆತ್ಮ ಎಂದೂ ದೊಡ್ಡದೂ ಸಣ್ಣದು ಆಗುವುದಿಲ್ಲ ಶರೀರ ಸಣ್ಣದು ದೊಡ್ಡದು ಆಗುತ್ತದೆ ನೀವೆಲ್ಲರೂ ಆತ್ಮರು ಎಲ್ಲರಿಗೂ ಭ್ರಕುಟಿ ಅನ್ನುವ ಸಿಂಹಾಸನ ಪ್ರಾಪ್ತಿಯಾಗಿದೆ ಶರೀರ ಎಲ್ಲರದ್ದು ಭಿನ್ನ ಭಿನ್ನವಾಗಿದೆ ಎಲ್ಲರಿಗೂ ಬೇರೆ ಬೇರೆ ಶರೀರ ಇದೆ ಕೆಲವರ ಅಕಾಲ ಸಿಂಹಾಸನ ಪುರುಷರದ್ದಾಗಿದೆ ಕೆಲವರ ಅಕಾಲ ಸಿಂಹಾಸನ ಸ್ತ್ರೀಯರದ್ದಾಗಿದೆ ಈಗ ನೀವೆಲ್ಲರೂ ಅಕಾಲ ತಕ್ತದ ಮೇಲೆ ಕುಳಿತಿರುವಂತಹ ಮಕ್ಕಳಾಗಿದ್ದೀರಾ ಇದಕ್ಕೆ ಅಕಾಲ ಸಿಂಹಾಸನ ಎಂದು ಕರೆಯಲಾಗುತ್ತದೆ ಕೆಲವರ ಅಕಾಲ ಸಿಂಹಾಸನ ಮಗುವಿನ ಸಿಂಹಾಸನ ಆಗಿದೆ ಪರಮಾತ್ಮ ತಂದೆ ಮಕ್ಕಳಿಗೆ ಜ್ಞಾನವನ್ನು ಹೇಳುತ್ತಿದ್ದಾರೆ ಆತ್ಮಿಕ ಡ್ರಿಲ್ ಅನ್ನು ಮಕ್ಕಳಿಗೆ ಪರಮಾತ್ಮ ತಂದೆ ಕಲಿಸುತ್ತಿದ್ದಾರೆ ನೀವು ಯಾವಾಗ ಅನ್ಯರ ಜೊತೆ ಮಾತನಾಡುತ್ತೀರೋ ಆಗ ಮೊದಲು ನಿಮ್ಮನ್ನು ನೀವು ಆತ್ಮ ಎಂದು ತಿಳಿದುಕೊಳ್ಳಿ ನಾನು ಆತ್ಮ ನನ್ನ ಸೋದರ ಆತ್ಮನ ಜೊತೆ ಮಾತನಾಡುತ್ತಿದ್ದೇನೆ ತಂದೆಯ ಸಂದೇಶವನ್ನು ನೀಡುತ್ತಿದ್ದೇನೆ ಶಿವ ತಂದೆಯನ್ನು ನೆನಪು ಮಾಡಿ ತಂದೆಯ ನೆನಪಿನಿಂದ ಆತ್ಮದ ಕಲ್ಮಶ ದೂರ ಆಗುತ್ತದೆ ಚಿನ್ನದಲ್ಲಿ ಯಾವಾಗ ಕಲ್ಮಶ ಸೇರಿಕೊಳ್ಳುತ್ತದೆಯೋ ಆಗ ಚಿನ್ನದ ಬೆಲೆ ಕಡಿಮೆ ಆಗುತ್ತದೆ ಈಗ ಆತ್ಮರಾದ ನಿಮ್ಮಲ್ಲೂ ಕೂಡ ಕಲ್ಮಶ ಸೇರಿಕೊಂಡಿರುವುದರಿಂದ ನಿಮ್ಮ ಬೆಲೆ ಕಡಿಮೆ ಆಗಿದೆ ಈಗ ಪುನಃ ನೀವು ಪಾವನರಾಗಬೇಕು ಆತ್ಮರಾದ ನಿಮಗೆ ಜ್ಞಾನದ ಮೂರನೇ ನೇತ್ರ ಪ್ರಾಪ್ತಿಯಾಗಿದೆ ಈ ನೇತ್ರದಿಂದ ನೀವು ನಿಮ್ಮ ಸೋದರರನ್ನು ನೋಡಿ ಸೋದರ ಸೋದರರನ್ನು ನೋಡಿದಾಗ ಕರ್ಮೇಂದ್ರಿಯಗಳು ಚಂಚಲ ಆಗುವುದಿಲ್ಲ ನೀವು ಸ್ವಯಂವನ್ನು ಸೋದರ ಆತ್ಮ ಎಂದು ತಿಳಿದುಕೊಂಡು ಸೋದರ ಆತ್ಮರನ್ನು ನೋಡಿದಾಗ ಕರ್ಮೇಂದ್ರಿಯದಲ್ಲಿ ಚಂಚಲತೆ ಬರುವುದಿಲ್ಲ ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ಳಬೇಕು ವಿಶ್ವಕ್ಕೆ ಮಾಲೀಕರಾಗಬೇಕು ಅಂದ ಮೇಲೆ ಈ ಪರಿಶ್ರಮವನ್ನು ಪಡಿ ಸೋದರ ಸೋದರರು ಎಂದು ತಿಳಿದುಕೊಂಡು ಎಲ್ಲರಿಗೂ ಜ್ಞಾನವನ್ನು ಕೊಡಿ ಈಗ ಈ ಅಭ್ಯಾಸ ಪಕ್ಕಾ ಆಗಿಬಿಡಬೇಕು ನಾನು ಆತ್ಮ ನನ್ನ ಸೋದರ ಆತ್ಮನಿಗೆ ಜ್ಞಾನವನ್ನು ನೀಡುತ್ತಿದ್ದೇನೆ ಎಂದು ಅಭ್ಯಾಸವನ್ನು ಮಾಡುತ್ತಾ ಹೋದಾಗ ಅದೇ ಅಭ್ಯಾಸ ಪಕ್ಕಾ ಆಗುತ್ತದೆ ಸತ್ಯ ಸತ್ಯವಾಗಿ ನೀವೆಲ್ಲರೂ ಸೋದರರೇ ಆಗಿದ್ದೀರಾ ಪರಮಾತ್ಮ ತಂದೆ ಮೇಲಿನಿಂದ ಬಂದಿದ್ದಾರೆ ನೀವು ಕೂಡ ಮೇಲಿನಿಂದ ಇಲ್ಲಿಗೆ ಬಂದಿದ್ದೀರಾ ತಂದೆ ಮಕ್ಕಳ ಜೊತೆಗೆ ಸೇವೆಯನ್ನು ಮಾಡುತ್ತಿದ್ದಾರೆ ಸೇವೆಯನ್ನು ಮಾಡುವಂತಹ ಶಕ್ತಿಯನ್ನು ಪರಮಾತ್ಮ ತಂದೆ ಮಕ್ಕಳಿಗೆ ಕೊಡುತ್ತಾರೆ ಸಾಹಸ ಮಕ್ಕಳದ್ದು ಸಹಯೋಗ ತಂದೆಯದ್ದು ಅಂದ ಮೇಲೆ ಸೇವೆ ಮಾಡುವ ಅಭ್ಯಾಸವನ್ನು ಮಾಡಿಕೊಳ್ಳಬೇಕು ನಾನು ಆತ್ಮ ನನ್ನ ಸೋದರ ಆತ್ಮನಿಗೆ ಓದಿಸುತ್ತಿದ್ದೇನೆ ಆತ್ಮವೇ ಓದುತ್ತಾ ಇದೆ ಈ ಜ್ಞಾನಕ್ಕೆ ಆತ್ಮಿಕ ಜ್ಞಾನ ಎಂದು ಕರೆಯಲಾಗುತ್ತದೆ ಆತ್ಮಿಕ ತಂದೆಯಿಂದ ನಮಗೆ ಈ ಆತ್ಮಿಕ ಜ್ಞಾನ ಪ್ರಾಪ್ತಿಯಾಗುತ್ತಾ ಇದೆ ಸಂಗಮ ಯುಗದಲ್ಲಿ ಪರಮಾತ್ಮ ತಂದೆ ಬಂದು ಈ ಜ್ಞಾನವನ್ನು ನೀಡುತ್ತಾರೆ ಸ್ವಯಂವನ್ನು ಆತ್ಮ ಎಂದು ತಿಳಿದುಕೊಳ್ಳಿ ನಾವು ಬರುವಾಗಲೂ ಅಶ್ಚರೀರಿ ಆಗಿ ಬಂದಿದ್ದೆವು ಇಲ್ಲಿಗೆ ಬಂದ ನಂತರ ಈ ಶರೀರವನ್ನು ಧಾರಣೆ ಮಾಡಿಕೊಂಡು ನೀವು ಎಂಬತ್ನಾಲ್ಕು ಜನ್ಮದ ಪಾತ್ರವನ್ನು ಅಭಿನಯ ಮಾಡಿದ್ದೀರಾ ಈಗ ನಾವು ವಾಪಸ್ ಮನೆಗೆ ಹೋಗಬೇಕು ಆದ್ದರಿಂದ ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ಅನ್ಯರನ್ನು ಸೋದರ ಆತ್ಮರು ಅನ್ನುವ ದೃಷ್ಟಿಯಿಂದ ನೋಡಬೇಕು ಇದರಲ್ಲೇ ಪರಿಶ್ರಮ ಇದೆ ಈ ಮಾತಿನ ಪರಿಶ್ರಮ ಪಡಬೇಕು ಸ್ವಯಂಗೋಸ್ಕರ ಪರಿಶ್ರಮ ಪಡಬೇಕು ಅನ್ಯರು ಏನನ್ನಾದರೂ ಮಾಡಲಿ ಅನ್ಯರ ಬಗ್ಗೆ ನೀವೇಕೆ ವಿಚಾರ ಮಾಡುತ್ತೀರಾ ಚಾರಿತ್ರ್ಯ ನಿರ್ಮಾಣ ಮನೆಯಿಂದಲೇ ಪ್ರಾರಂಭ ಅಂದ ಮೇಲೆ ಮೊದಲು ಸ್ವಯಂ ಆತ್ಮ ಎಂದು ತಿಳಿದುಕೊಳ್ಳಿ ನಂತರ ನಿಮ್ಮ ಸೋದರರಿಗೆ ತಿಳಿಸಿ ಆಗ ಜ್ಞಾನದ ಬಾಣ ಚೆನ್ನಾಗಿ ತಾಕುತ್ತದೆ ಯೋಗ ಇದ್ದಾಗ ಜ್ಞಾನದಲ್ಲಿ ಹರಿತ ತುಂಬುತ್ತದೆ ಪರಿಶ್ರಮ ಪಟ್ಟಾಗ ಶ್ರೇಷ್ಠ ಪದವಿ ಸಿಗುತ್ತದೆ ಇದರಲ್ಲಿ ಸ್ವಲ್ಪ ಸಹನೆಯನ್ನು ಮಾಡಿಕೊಳ್ಳಬೇಕು ಯಾರಾದರೂ ಉಲ್ಟಾ ಸುಲ್ಟಾ ಮಾತನ್ನು ಮಾತನಾಡಿದರೆ ನೀವು ಸುಮ್ಮನೆ ಇರಿ ನೀವು ಸುಮ್ಮನೆ ಇದ್ದಾಗ ಅನ್ಯರು ಏನನ್ನು ಮಾಡಲು ಸಾಧ್ಯ ಎರಡು ಕೈ ಸೇರಿದಾಗ ಚಪ್ಪಾಳೆ ಆಗುತ್ತದೆ ನೀವು ಮಾತನಾಡದೇ ಇದ್ದಾಗ ಅಲ್ಲಿ ಚಪ್ಪಾಳೆ ತಟ್ಟಲು ಸಾಧ್ಯ ಆಗುವುದಿಲ್ಲ ಒಬ್ಬರು ಮುಖದ ಚಪ್ಪಾಳೆಯನ್ನು ತಟ್ಟಿದಾಗ ಇನ್ನೊಬ್ಬರು ಸುಮ್ಮನೆ ಇದ್ದರೆ ಅವರು ಕೂಡ ತಮ್ಮಷ್ಟಕ್ಕೆ ತಾವೇ ಸುಮ್ಮನಾಗುತ್ತಾರೆ ಇಬ್ಬರು ಬಾಯಿಯಿಂದ ಚಪ್ಪಾಳೆಯನ್ನು ತಟ್ಟಿದಾಗ ಅಲ್ಲಿ ಶಬ್ದ ಜಾಸ್ತಿ ಆಗುತ್ತದೆ ಮಕ್ಕಳಾದ ನೀವೀಗ ಅನ್ಯರ ಕಲ್ಯಾಣವನ್ನು ಮಾಡಬೇಕು ತಂದೆ ತಿಳಿಸುತ್ತಾರೆ ಮಕ್ಕಳೇ ಸದಾ ಖುಷಿಯಲ್ಲಿ ಇರಲು ಬಯಸುತ್ತೀರಾ ಅಂದರೆ ಮನ್ ಮನಾಭವ ಅಂದರೆ ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ತಂದೆಯಾದ ನನ್ನನ್ನು ನೆನಪು ಮಾಡಿ ಎಲ್ಲರನ್ನೂ ಸೋದರ ಆತ್ಮರು ಎಂದು ತಿಳಿದುಕೊಂಡು ನೋಡಿ ನಿಮ್ಮ ಸೋದರ ಆತ್ಮರಿಗೆ ಜ್ಞಾನವನ್ನು ನೀಡಿ ಸೋದರ ಆತ್ಮರನ್ನೇ ನೋಡಿ ಈಗ ಮಕ್ಕಳಾದ ನೀವು ಆತ್ಮಿಕ ಯಾತ್ರೆಯಲ್ಲಿರುವ ಅಭ್ಯಾಸವನ್ನು ಮಾಡಿಕೊಳ್ಳಬೇಕು ಇದರಿಂದ ನಿಮಗೆ ಲಾಭ ಆಗುತ್ತದೆ ಇದು ಲಾಭದ ಮಾತಾಗಿದೆ ಪರಮಾತ್ಮ ತಂದೆಯ ಶಿಕ್ಷಣವನ್ನು ನಿಮ್ಮ ಸೋದರರಿಗೂ ನೀಡಬೇಕು ತಂದೆ ಹೇಳುತ್ತಾರೆ ನಾನು ನಿಮಗೆ ಜ್ಞಾನವನ್ನು ನೀಡುತ್ತಿದ್ದೇನೆ ಆತ್ಮರಾದ ನಿಮಗೆ ನಾನು ಜ್ಞಾನವನ್ನು ನೀಡುತ್ತೇನೆ ಆತ್ಮವನ್ನೇ ನಾನು ನೋಡುತ್ತೇನೆ ಮನುಷ್ಯರು ಮನುಷ್ಯರ ಜೊತೆ ಮಾತನಾಡುವಾಗ ಅವರ ಮುಖವನ್ನು ನೋಡುತ್ತಾರೆ ನೀವೀಗ ಆತ್ಮದ ಜೊತೆ ಮಾತನಾಡುತ್ತೀರಾ ಅಂದ ಮೇಲೆ ಆತ್ಮವನ್ನೇ ನೋಡಬೇಕು ಬಲೆ ಶರೀರದ ಮೂಲಕ ಜ್ಞಾನವನ್ನು ನೀಡುತ್ತೀರಾ ಆದರೆ ಶರೀರದ ಅಭಿಮಾನವನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು ಈಗ ಆತ್ಮ ತಿಳಿದುಕೊಂಡಿದೆ ಪರಮಾತ್ಮ ತಂದೆ ನಮಗೆ ಜ್ಞಾನವನ್ನು ನೀಡುತ್ತಿದ್ದಾರೆ ತಂದೆ ಕೂಡ ಹೇಳುತ್ತಾರೆ ನಾನು ಆತ್ಮರನ್ನೇ ನೋಡುತ್ತೇನೆ ಆತ್ಮವೇ ಹೇಳುತ್ತದೆ ನಾನು ಪರಮಾತ್ಮ ತಂದೆಯನ್ನು ನೋಡುತ್ತಿದ್ದೇನೆ ಎಂದು ಆತ್ಮರಾದ ನೀವು ಕೂಡ ಹೇಳಬೇಕು ನಾವು ಪರಮಾತ್ಮ ತಂದೆಯನ್ನು ನೋಡುತ್ತಿದ್ದೇವೆ ಎಂದು ಪರಮಾತ್ಮ ತಂದೆಯಿಂದ ಜ್ಞಾನವನ್ನು ಪಡೆದುಕೊಳ್ಳುತ್ತಿದ್ದೇವೆ ಈ ಜ್ಞಾನಕ್ಕೆ ಆಧ್ಯಾತ್ಮಿಕ ಜ್ಞಾನ ಎಂದು ಕರೆಯಲಾಗುತ್ತದೆ ಈಗ ಈ ಆಧ್ಯಾತ್ಮಿಕ ಜ್ಞಾನವನ್ನು ಆತ್ಮರಾದ ನಾವು ಆತ್ಮರ ಜೊತೆಗೆ ಕೊಡುವುದು ತೆಗೆದುಕೊಳ್ಳುವುದನ್ನು ಮಾಡುತ್ತೇವೆ ಆತ್ಮದಲ್ಲೇ ಜ್ಞಾನ ಇದೆ ಈಗ ಆತ್ಮವೇ ಜ್ಞಾನವನ್ನು ನೀಡಬೇಕಾಗಿದೆ ಹೇಗೆ ಯೋಗದ ಹರಿತ ಆತ್ಮದಲ್ಲಿ ಇದೆ ಈಗ ನೀವು ಯೋಗದ ಶಕ್ತಿಯ ಮೂಲಕ ಜ್ಞಾನದಲ್ಲಿ ಹರಿತವನ್ನು ತುಂಬಿಕೊಳ್ಳುತ್ತಿದ್ದೀರಾ ನೀವು ಜ್ಞಾನದ ಹರಿತವನ್ನು ತುಂಬಿಕೊಂಡು ಯಾರಿಗಾದರೂ ಜ್ಞಾನದ ಮಾತನ್ನು ತಿಳಿಸಿದರೆ ತಕ್ಷಣ ಅವರಿಗೆ ಜ್ಞಾನದ ಬಾಣ ನಾಟುತ್ತದೆ ಪರಮಾತ್ಮ ತಂದೆ ಹೇಳುತ್ತಾರೆ ಅಭ್ಯಾಸವನ್ನು ಮಾಡಿ ನೋಡಿ ಆಗ ಬಾಣ ನಾಟುತ್ತದೆ ಈಗ ಈ ಹೊಸ ಅಭ್ಯಾಸವನ್ನು ನೀವು ಮಾಡಿಕೊಳ್ಳಬೇಕು ಆಗ ಶರೀರದ ಅಭಿಮಾನ ಸಮಾಪ್ತಿಯಾಗುತ್ತದೆ ಮಾಯಿಯ ಬಿರುಗಾಳಿ ಕಡಿಮೆ ಆಗುತ್ತದೆ ಕೆಟ್ಟ ಸಂಕಲ್ಪ ಆಗ ಬರುವುದಿಲ್ಲ ಆಗ ಕೆಟ್ಟ ದೃಷ್ಟಿ ಕೂಡ ಇರುವುದಿಲ್ಲ ಆತ್ಮರಾದ ನಾವು ಎಂಬತ್ನಾಲ್ಕು ಜನ್ಮದ ಚಕ್ರದಲ್ಲಿ ಬಂದಿದ್ದೇವೆ ಈಗ ನಾಟಕ ಪೂರ್ಣ ಆಗುತ್ತಾ ಇದೆ ಈಗ ಪರಮಾತ್ಮ ತಂದೆಯನ್ನು ನಾವು ನೆನಪು ಮಾಡಬೇಕು ತಂದೆಯ ನೆನಪಿನಿಂದ ನಾವು ತಮೋ ಪ್ರಧಾನರಿಂದ ಪ್ರಧಾನರಾಗುತ್ತೇವೆ ಮತ್ತು ಪ್ರಧಾನ ಜಗತ್ತಿಗೆ ಮಾಲೀಕರಾಗುತ್ತೇವೆ ಇದು ಎಷ್ಟೊಂದು ಸಹಜವಾದ ಮಾತಾಗಿದೆ ತಂದೆಗೆ ಗೊತ್ತಿದೆ ಮಕ್ಕಳಿಗೆ ಶಿಕ್ಷಣವನ್ನು ನೀಡುವುದು ನನ್ನ ಪಾತ್ರ ಆಗಿದೆ ಇದರಲ್ಲಿ ಹೊಸ ಮಾತೇನೂ ಇಲ್ಲ ಐದು ಸಾವಿರ ವರ್ಷದ ನಂತರ ನಾನು ಅವಶ್ಯವಾಗಿ ಬರಬೇಕು ನಾನು ಈ ನಾಟಕದ ಬಂಧನದಲ್ಲಿ ಬಂಧಿತ ಆಗಿದ್ದೇನೆ ಮಕ್ಕಳಿಗೆ ಕುಳಿತು ಜ್ಞಾನವನ್ನು ತಿಳಿಸುತ್ತೇನೆ ಮಧುರ ಮಕ್ಕಳೇ ನೀವೀಗ ಆತ್ಮಿಕ ಯಾತ್ರೆಯನ್ನು ಮಾಡಿ ಆಗ ಅಂತಮತಿ ಸೋಗತಿ ಆಗುತ್ತದೆ ಇದು ಅಂತಿಮ ಕಾಲ ಆಗಿದೆ ನನ್ನೊಬ್ಬನನ್ನೇ ನೆನಪು ಮಾಡಿ ಆಗ ನಿಮಗೆ ಸದ್ಗತಿ ಪ್ರಾಪ್ತಿಯಾಗುತ್ತದೆ ನೆನಪಿನ ಯಾತ್ರೆಯಲ್ಲಿ ನೀವು ಶಕ್ತಿಶಾಲಿ ಆಗುತ್ತೀರಾ ಆತ್ಮ ಅಭಿಮಾನಿ ಆಗುವಂತಹ ಶಿಕ್ಷಣವನ್ನು ಒಂದು ಬಾರಿ ಮಾತ್ರ ಮಕ್ಕಳಾದ ನಿಮಗೆ ಪರಮಾತ್ಮ ತಂದೆ ನೀಡುತ್ತಾರೆ ನಿಮಗೆ ಒಂದು ಬಾರಿ ಮಾತ್ರ ಆತ್ಮ ಅಭಿಮಾನಿ ಆಗುವ ಶಿಕ್ಷಣ ಪ್ರಾಪ್ತಿಯಾಗುತ್ತದೆ ಇದು ಎಷ್ಟೊಂದು ಅದ್ಭುತವಾದ ಜ್ಞಾನ ಆಗಿದೆ ಪರಮಾತ್ಮ ತಂದೆ ಅದ್ಭುತ ಆಗಿದ್ದಾರೆ ಅಂದ ಮೇಲೆ ತಂದೆ ನೀಡುತ್ತಿರುವ ಜ್ಞಾನ ಕೂಡ ಅದ್ಭುತ ಆಗಿದೆ ಬೇರೆ ಯಾರೂ ಕೂಡ ಎಂದೂ ಈ ಜ್ಞಾನದ ಮಾತನ್ನು ತಿಳಿಸಲು ಸಾಧ್ಯ ಇಲ್ಲ ಈಗ ವಾಪಸ್ ಹೋಗಬೇಕು ಆದ್ದರಿಂದ ತಂದೆ ಹೇಳುತ್ತಾರೆ ಮಧುರ ಮಕ್ಕಳೇ ಈಗ ಅಭ್ಯಾಸವನ್ನು ಮಾಡಿಕೊಳ್ಳಿ ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ಆತ್ಮರಿಗೆ ಜ್ಞಾನವನ್ನು ಕೊಡಿ ಮೂರನೇ ನೇತ್ರದಿಂದ ಸೋದರರನ್ನು ನೋಡಿ ಇದರಲ್ಲಿ ಬಹಳಷ್ಟು ಪರಿಶ್ರಮ ಇದೆ ಈಗ ಬ್ರಾಹ್ಮಣರಾದ ನೀವು ಸರ್ವೋತ್ತಮರಾಗಿದ್ದೀರಾ ಬ್ರಾಹ್ಮಣರಾದ ನಿಮ್ಮ ಕುಲ ಸರ್ವೋತ್ತಮ ಶ್ರೇಷ್ಠಾತಿ ಶ್ರೇಷ್ಠ ಕುಲ ಆಗಿದೆ ಈ ಸಮಯದಲ್ಲಿ ನಿಮ್ಮ ಜೀವನ ಅಮೂಲ್ಯ ಆಗಿದೆ ಆದ್ದರಿಂದ ಈ ಶರೀರದ ರಕ್ಷಣೆಯನ್ನು ನೀವು ಮಾಡಿಕೊಳ್ಳಬೇಕು ತಮೋಪ್ರಧಾನರಾಗಿರುವ ಕಾರಣ ಶರೀರದ ಬೆಲೆ ಕಡಿಮೆ ಆಗಿದೆ ತಮೋಪ್ರಧಾನರಾಗುತ್ತಾ ಹೋದಂತೆ ಶರೀರಕ್ಕೆ ಬೆಲೆ ಕಡಿಮೆ ಆಗುತ್ತಾ ಹೋಗುತ್ತದೆ ಈಗ ನೀವು ಎಷ್ಟು ಯೋಗದಲ್ಲಿ ಇರುತ್ತೀರೋ ಅಷ್ಟು ನಿಮ್ಮ ಆಯಸ್ಸು ವೃದ್ಧಿಯಾಗುತ್ತದೆ ನಿಮ್ಮ ಆಯಸ್ಸು ವೃದ್ಧಿಯಾಗುತ್ತಾ ವೃದ್ಧಿ ಆಗುತ್ತಾ ನೂರ ಐವತ್ತು ವರ್ಷ ಆಯಸ್ಸುಳ್ಳವರು ಆಗುತ್ತೀರ ಸತ್ಯುಗದಲ್ಲಿ ನಿಮಗೆ ನೂರ ಐವತ್ತು ವರ್ಷ ಆಯಸ್ಸಿರುವಂತಹ ಶರೀರ ಸಿಗುತ್ತದೆ ಈಗ ಈ ಶರೀರವನ್ನು ನೀವು ರಕ್ಷಣೆ ಮಾಡಿಕೊಳ್ಳಬೇಕು ಇದು ಮಣ್ಣಿನ ಗೊಂಬೆಯಾಗಿದೆ ಯಾವಾಗ ಬೇಕಾದರೂ ಸಮಾಪ್ತಿಯಾಗಲಿ ಎಂದು ಯೋಚಿಸಬೇಡಿ ಇಲ್ಲ ಈ ಶರೀರದಲ್ಲಿ ನೀವು ಜೀವಂತ ಇರಬೇಕು ಇದು ಅಮೂಲ್ಯ ಜೀವನ ಆಗಿದೆ ಯಾರಿಗಾದರೂ ಕಾಯಿಲೆ ಬಂದರೆ ಅವರು ಆ ಶರೀರದಿಂದ ಸಾಕಾಯಿತು ಈ ಜೀವನವೇ ಸಾಕಾಗಿದೆ ಎಂದು ಹೇಳಬಾರದು ನೀವು ಅವರಿಗೆ ಹೇಳಿ ಕಾಯಿಲೆಯ ಸಮಯದಲ್ಲಿ ಶಿವತಂದೆಯನ್ನು ನೆನಪು ಮಾಡಿ ಎಷ್ಟು ತಂದೆಯನ್ನು ನೆನಪು ಮಾಡುತ್ತೀರೋ ಅಷ್ಟು ನಿಮ್ಮ ಪಾಪ ನಾಶ ಆಗುತ್ತದೆ ಈಗ ನೀವು ಅವರ ಸೇವೆಯನ್ನು ಮಾಡಬೇಕು ಬದುಕಿರಬೇಕು ಬದುಕಿದ್ದಾಗ ಶಿವತಂದೆಯನ್ನು ನೆನಪು ಮಾಡಲು ಸಾಧ್ಯ ನಾವೀಗ ಜೀವಂತ ಇರಬೇಕು ಮತ್ತು ಶಿವ ತಂದೆಯನ್ನು ನೆನಪು ಮಾಡುತ್ತಿರಬೇಕು ಈಗ ತಿಳುವಳಿಕೆ ಅಂತೂ ಇದೆ ನಾವು ತಂದೆಯನ್ನು ನೆನಪು ಮಾಡುತ್ತಿದ್ದೇವೆ ಆತ್ಮವೇ ನೆನಪು ಮಾಡುತ್ತದೆ ಆತ್ಮವೇ ತಂದೆಯಿಂದ ಆಸ್ತಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ತಂದೆಯನ್ನು ನೆನಪು ಮಾಡುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಮತ್ತು ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಸಾರ ಫಸ್ಟ್ ಪಾಯಿಂಟ್ ಸ್ವಯಂ ನೋಡಿಕೊಳ್ಳಿ ನಾನು ಪುರುಷಾರ್ಥದಲ್ಲಿ ಉತ್ತಮ ಪುರುಷಾರ್ಥಿಯಾಗಿದ್ದೇನು ಮಧ್ಯಮ ಪುರುಷಾರ್ಥಿಯಾಗಿದ್ದೇನು ಅಥವಾ ನನ್ನ ಪುರುಷಾರ್ಥ ಕನಿಷ್ಠ ಪುರುಷಾರ್ಥ ಆಗಿದೆಯೋ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ನಾನು ಯೋಗ್ಯನಾಗಿದ್ದೇನಾ ನಾನು ಆತ್ಮಿಕ ಸೇವೆಯನ್ನು ಮಾಡುತ್ತಿದ್ದೇನಾ ಎಂದು ಸ್ವಯಂವನ್ನು ನೋಡಿಕೊಳ್ಳಿ ಸೆಕೆಂಡ್ ಪಾಯಿಂಟ್ ಮೂರನೇ ನೇತ್ರವನ್ನು ಧಾರಣೆ ಮಾಡಿಕೊಂಡು ಮೂರನೇ ನೇತ್ರದಿಂದ ಸ್ವಯಂವನ್ನು ಆತ್ಮ ಎಂದು ತಿಳಿದುಕೊಂಡು ಸೋದರ ಆತ್ಮರನ್ನೇ ನೋಡಿ ಸೋದರ ಸೋದರರು ಅನ್ನುವ ಜ್ಞಾನವನ್ನು ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಂಡು ಅನ್ಯರನ್ನು ಸೋದರರು ಅನ್ನುವ ದೃಷ್ಟಿಯಿಂದ ನೋಡುತ್ತಾ ಅವರಿಗೆ ಜ್ಞಾನವನ್ನು ಕೊಡಿ ಆತ್ಮಿಕ ಸ್ಥಿತಿಯಲ್ಲಿರುವ ಅಭ್ಯಾಸವನ್ನು ಮಾಡಿಕೊಳ್ಳಿ ಆಗ ಕರ್ಮೇಂದ್ರಿಯ ಚಂಚಲ ಆಗುವುದಿಲ್ಲ ವರದಾನ ಪರೀಕ್ಷಾ ಪೇಪರ್ ಅನ್ನು ನೋಡಿ ಭಯ ಪಡುವ ಬದಲು ಸ್ಟಾಪ್ ಅನ್ನು ಇಟ್ಟು ಫುಲ್ ಮಾರ್ಕ್ಸ್ ಅನ್ನು ಪಡೆದುಕೊಳ್ಳುವಂತಹ ಸಫಲತಾ ಮೂರ್ತಿಗಳಾಗಿ ಯಾವಾಗ ನಿಮ್ಮ ಜೀವನದಲ್ಲಿ ಯಾವುದಾದರೂ ಪ್ರಕಾರದ ಪರೀಕ್ಷಾ ಪೇಪರ್ ಬರುತ್ತದೆಯೋ ಆಗ ಭಯ ಪಡಬೇಡಿ ಕ್ವಶನ್ ಮಾರ್ಕ್ ಅನ್ನು ಇಡಬೇಡಿ ಏಕೆ ಹೀಗೆ ಆಯಿತು ಈ ಪರೀಕ್ಷೆ ಏಕೆ ಬಂತು ಎಂದು ಯೋಚಿಸುತ್ತಾ ನಿಮ್ಮ ಸಮಯವನ್ನು ವ್ಯರ್ಥವಾಗಿ ಕಳೆದುಕೊಳ್ಳಬೇಡಿ ಕ್ವಶನ್ ಮಾರ್ಕ್ ಅನ್ನು ಸಮಾಪ್ತಿ ಮಾಡಿಕೊಳ್ಳಿ ಮತ್ತು ಸ್ಟಾಪ್ ಅನ್ನು ಇಡಿ ಆಗ ನೀವು ಮುಂದಿನ ಕ್ಲಾಸ್ಗೆ ಹೋಗಲು ಸಾಧ್ಯ ಅಂದರೆ ಪರೀಕ್ಷಾ ಪೇಪರ್ನಲ್ಲಿ ಪಾಸ್ ಆಗಲು ಸಾಧ್ಯ ಸ್ಟಾಪ್ ಇಟ್ಟಾಗ ಫುಲ್ ಪಾಸ್ ಆಗುತ್ತೀರಾ ಏಕೆಂದರೆ ಸ್ಟಾಪ್ ಬಿಂದುವಿನ ಸ್ಥಿತಿಯಾಗಿದೆ ನೋಡಿದರೂ ನೋಡದಂತೆ ಇರಿ ಕೇಳಿದರೂ ಕೇಳದಂತೆ ಇರಿ ಪರಮಾತ್ಮ ತಂದೆ ಏನನ್ನು ತಿಳಿಸುತ್ತಿದ್ದಾರೋ ಅದನ್ನೇ ಕೇಳಿ ತಂದೆ ಏನೆಲ್ಲವನ್ನು ಕೊಟ್ಟಿದ್ದಾರೋ ಅದನ್ನೇ ನೋಡಿ ಆಗ ಪರಿಪೂರ್ಣವಾಗಿ ಪಾಸ್ ಆಗುತ್ತೀರ ಮತ್ತು ಪಾಸ್ ಆಗುವವರ ಸಂಕೇತ ಸದಾ ಏರುವ ಕಲೆಯ ಅನುಭವವನ್ನು ಮಾಡುವುದೇ ಆಗಿದೆ ಸದಾ ಏರುವ ಕಲೆಯ ಅನುಭವವನ್ನು ಮಾಡುತ್ತಾ ಸಫಲತೆಯ ನಕ್ಷತ್ರಗಳು ಆಗ ನೀವು ಆಗುತ್ತೀರಾ ಶ್ಲೋಗನ್ ಸ್ವಉನ್ನತಿಯನ್ನು ಮಾಡಿಕೊಳ್ಳುವುದಕ್ಕೋಸ್ಕರ ಕ್ವಶನ್ ಕರೆಕ್ಷನ್ ಮತ್ತು ಕೊಟೇಶನ್ ಅನ್ನು ತ್ಯಾಗ ಮಾಡಿ ಆಗ ನಿಮ್ಮ ಕನೆಕ್ಷನ್ ಸರಿಯಾಗಿ ಇರುತ್ತದೆ ಪರಮಾತ್ಮ ತಂದೆಯ ಜೊತೆ ಸರಿಯಾಗಿ ಸಂಬಂಧವನ್ನು ಇಟ್ಟುಕೊಳ್ಳಿ ಕ್ವಶನ್ ಮಾರ್ಕ್ ಅನ್ನು ತ್ಯಾಗ ಮಾಡಿ ಮತ್ತು ಅನ್ಯರನ್ನು ತಿದ್ದುವುದನ್ನು ತ್ಯಾಗ ಮಾಡಿ ಮತ್ತು ಅನ್ಯರಿಗೆ ಸಲಹೆ ನೀಡುವುದನ್ನು ತ್ಯಾಗ ಮಾಡಿಬಿಡಿ ಆಗ ಆಗುತ್ತದೆ ಮತ್ತು ಪರಮಾತ್ಮ ತಂದೆಯ ಜೊತೆಗೆ ಸಂಬಂಧ ಸರಿಯಾಗಿ ಇರುತ್ತದೆ ಅವ್ಯಕ್ತ ಸ್ಥಿತಿಯ ಅನುಭವವನ್ನು ಮಾಡುವುದಕ್ಕೋಸ್ಕರ ವಿಶೇಷ ಹೋಮ್ವರ್ಕ್ ಆಗಿದೆ ಯಾವುದೇ ಪ್ರಕಾರದ ವಿಘ್ನ ಬುದ್ಧಿಗೆ ಕಾಟವನ್ನು ಕೊಡುತ್ತಿದ್ದರೆ ಯೋಗದ ಪ್ರಯೋಗದ ಮೂಲಕ ಮೊದಲು ಆ ವಿಘ್ನವನ್ನು ಸಮಾಪ್ತಿ ಮಾಡಿಕೊಳ್ಳಿ ಮನಸ್ಸು ಬುದ್ಧಿಯಲ್ಲಿ ಸ್ವಲ್ಪ ಕೂಡ ತೊಂದರೆಯ ಅನುಭವ ಇರಬಾರದು ಮನಸ್ಸು ಬುದ್ಧಿಯಲ್ಲಿ ಸ್ವಲ್ಪ ಕೂಡ ಡಿಸ್ಟರ್ಬೆನ್ಸ್ ಇರಬಾರದು ಯಾವುದೇ ಪ್ರಕಾರದ ಗೊಂದಲ ಇರಬಾರದು ಅವ್ಯಕ್ತ ಸ್ಥಿತಿಯಲ್ಲಿ ಸ್ಥಿತ ಆಗುವುದಕ್ಕೋಸ್ಕರ ಇಂತಹ ಅಭ್ಯಾಸದಲ್ಲಿ ಸ್ಥಿತಾಗಿ ಆತ್ಮನಾದ ನಾನು ಆತ್ಮದ ಜೊತೆ ಮಾತನಾಡುತ್ತಿದ್ದೇನೆ ಅನ್ನುವ ಸ್ಥಿತಿಯಲ್ಲಿ ಸ್ಥಿತಾಗಿ ಆತ್ಮ ಎಂದು ತಿಳಿದುಕೊಂಡು ಆತ್ಮದ ಜೊತೆ ಮಾತನಾಡಿ ಆಗ ಅನ್ಯರ ಮನಸ್ಸಿನ ಭಾವನೆಯನ್ನು ಸಹಜವಾಗಿ ಅರ್ಥ ಮಾಡಿಕೊಳ್ಳಲು ನಿಮಗೆ ಸಾಧ್ಯ ಆಗುತ್ತದೆ ಒಳ್ಳೆಯದು ಓಂ ಶಾಂತಿ